ಏರ್ ಶೋ ಅಂತ ಹೇಳಿದ ತಕ್ಷಣ ಖುಷಿ ಆಗುತ್ತೆ. ಆದರೆ ವಾಹನ ಸವಾರರು ಯಾವ ರೀತಿ ಸ್ವಲ್ಪ ಜಾಗೃತರಾಗಿರಬೇಕು ಅನ್ನೋದ್ರ ಬಗ್ಗೆ ಕಿಂಚಿತ್ ಮಾಹಿತಿ ಇಲ್ಲಿದೆ. ಏರ್ ಶೋ ಎಫೆಕ್ಟ್ಗೆಲ್ಲ ಮಾರ್ಗ ಬದಲಾವಣೆ ಮಾಡಲಾಗಿದೆ. ಹೆಣ್ಣೂರು ನಾಗವಾರ ಜಂಕ್ಷನ್ನಿಂದ ಥಣಿಸಂದ್ರ ಹೆಸರುಘಟ್ಟ ಚಿಕ್ಕಬಾಣಾವರದಿಂದ ನಗರದ ಕಡೆಗೆ ಯಾವ ರೀತಿ ಒಂದು ಟ್ರಾಫಿಕ್ ಪೊಲೀಸರಿಂದ ಪರ್ಯಾಯ ಮಾರ್ಗ ವ್ಯವಸ್ಥೆ ಮಾಡಲಾಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಬಿ ಎಂ ಟಿ ಸಿ ಕೆ ಎಸ್ ಆರ್ ಟಿ ಸಿ ಬಸ್ಗಳಿಗೆ ಮಾತ್ರ ಅವಕಾಶ. ಲಾರಿ ಟ್ರಕ್ ಖಾಸಗಿ ಬಸ್ಗಳ ಸಂಚಾರ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಗೊರಗುಂಟೆಪಾಳ್ಯದಿಂದ ಹೆಣ್ಣೂರು ನಾಗವಾರ ಜಂಕ್ಷನ್ನಿಂದ ಥಣಿಸಂದ್ರ ಹೆಸರುಘಟ್ಟ ಚಿಕ್ಕಬಾಣಾವರದಿಂದ ನಗರದ ಕಡೆಗೆ ಪರ್ಯಾಯ ಮಾರ್ಗ ರಚಿಸಲಾಗಿದೆ. ವಿ ಹ್ಯಾವ್ ಟು ಫಾಲೋ ದಟ್ ಏರ್ ಶೋ ಎಫೆಕ್ಟ್. ಏರ್ ಶೋ ಇರೋ ಹಿನ್ನೆಲೆಯಲ್ಲಿ ಕೆಲ ಮಾರ್ಗಗಳಲ್ಲಿ ಬದಲಾವಣೆ ಮಾಡಲಾಗಿದೆ. ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಸಹೋದ್ಯೋಗಿ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಮಲ್ಲಾಂಡಹಳ್ಳಿ ಶಶಿಧರ್ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಫ್ರೀಡಮ್ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ? ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಶಶಿ, ವೆರಿ ಗುಡ್ ಮಾರ್ನಿಂಗ್. ಏರ್ ಶೋ ಲೋಕಾರ್ಪಣೆಗೊಳ್ಳಲಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಪ್ರಧಾನಿ ಮೋದಿ ಆಗಮನ ಒಂದು ಕಡೆ ಖುಷಿ, ಆದರೆ ವಾಹನ ಸವಾರರಿಗೆ ಈ ಪರ್ಯಾಯ ಮಾರ್ಗ ಬದಲಾವಣೆ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದಾಗ ಸ್ವಲ್ಪ ಕಿರಿಕಿರಿ ಆಗುವುದು ಸಹಜ. ಆದರೂ ಕೂಡ ಸರಿಯಾದಂಥ ಇನ್ಸ್ಟ್ರಕ್ಷನ್ಸ್ ಮತ್ತು ಗೈಡ್ಲೈನ್ಸ್ ಅವರಿಗೆ ಸಿಕ್ಕಿದೆ ಅಂತ ಅನ್ಸುತ್ತಾ? ಏನಂತಂದ್ರೆ ಇಡೀ ವಿಶ್ವವೇ ಕಣ್ತಂತು ನೋಡುವಂತ ಒಂದು ವಿಷಯ ಅಂತಂದ್ರೆ ಇವತ್ತು ಏನ್ ಬೆಂಗಳೂರಿನಲ್ಲಿ ಏರ್ ಶೋ ನಡೀತಾ ಇರ್ತದ್ದು. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಏರ್ ಶೋಗೆ ಬರ್ತಾರೆ ಅನ್ನೋದು ನಿರೀಕ್ಷೆ ಇರಲಿಲ್ಲ. ಆದ್ರೂ ಕೂಡ ಸಡನ್ ಆಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಏರ್ ಶೋಗೆ ಚಾಲನೆ ಕೊಡೋದು ಕಾರ್ಯಕ್ರಮ ಕೂಡ ಫಿಕ್ಸ್ ಆಗಿರೋದ್ರಿಂದ ನಿನ್ನೆ ರಾತ್ರಿನೇ ಬಂದು ಏನು ರಾಜಭವನದಲ್ಲಿ ಪ್ರಧಾನಿಗಳು ಒಂದು ವಾಸ್ತವ್ಯವನ್ನು ಕೂಡ ಹೂಡಿದ್ರು. ಹಾಗಾಗಿ ರಸ್ತೆ ಮೂಲಕ ಏನು ಪ್ರಧಾನಿಗಳು ಸಂಚಾರ ಮಾಡೋದ್ರಿಂದ ಒಂದಷ್ಟು ಭದ್ರತಾ ದೃಷ್ಟಿಯಿಂದ ಒಂದಷ್ಟು ಸಡನ್ ಆಗಿ ಟ್ರಾಫಿಕ್ ಪೊಲೀಸರು ಒಂದಷ್ಟು ರಸ್ತೆ ಮಾರ್ಗಗಳನ್ನು ಕೂಡ ಬಳಸಲಾಗ್ತದೆ. ಏನ್ ಮೇಕ್ರಿ ರಸ್ತೆ ಮತ್ತೆ ಪ್ಯಾಲೇಸ್ ರೋಡ್ ಅಂತಂದ್ರೆ ಸಾಕು, ಇದು ಕೇವಲ ಬೆಂಗಳೂರಿಗೆ ಸಂಬಂಧಪಟ್ಟಂತ ರಸ್ತೆ ಅಲ್ಲ, ಇದು ಅಂತಾರಾಜ್ಯ ರಸ್ತೆ ಆಗಿರೋದ್ರಿಂದ ಒಂದ್ ಕಡೆ ಏರ್ಪೋರ್ಟ್ ಹೋಗೈತೆ, ಸುಮಾರು 7-8 ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂತ ಪ್ರಮುಖ ರಸ್ತೆ ಕೂಡ ಹೌದು. ಹಾಗಾಗಿ ಸಾಕಷ್ಟು ಜನ ಸಾರ್ವಜನಿಕರು ಈ ಲಕ್ಷಾಂತರ ವಾಹನಗಳು ಸಂಚಾರವಂತ ರಸ್ತೆಯಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಸಂಚಾರ ಮಾಡ್ತಾರೆ ಅನ್ನೋ ಕಾರಣದಿಂದ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ಬದಲಾವಣೆ ಕೂಡ ಮಾಡಲಾಗಿದೆ. ಆದ್ರೆ ಮೊದಲೇ ಈ ಪ್ರತಿದಿನ ಯಾವಾಗ್ಲೂ ಕೂಡ ಈ ಒಂದು ರಸ್ತೆಯಲ್ಲಿ ಟ್ರಾಫಿಕ್ ಇರ್ತಾ ಇತ್ತು. ಆದ್ರೆ ಇವತ್ತು ಗೊರಗುಂಟೆಪಾಳ್ಯ ಹೆಸರುಘಟ್ಟ ಮತ್ತೆ ಚಿಕ್ಕಬಾಣಾವ ಕಡೆಯಿಂದ ರಸ್ತೆಯನ್ನ ಸುತ್ತಿ ಬಳಸಿ ಏರ್ಪೋರ್ಟ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಟ್ರಾಫಿಕ್ ಪೊಲೀಸರು ಇವತ್ತು ಮಾರ್ಗಸೂಚಿಯನ್ನು ಕೂಡ ಕೊಟ್ಟಿದ್ದಾರೆ. ಕೇವಲ ಈಗ ಏನು ಏರ್ಪೋರ್ಟ್ಗೆ ಹೋಗೋದಕ್ಕೆ ಕೇವಲ ಏನ್ ಬಿ ಎಂ ಟಿ ಸಿ ಮತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನ ಮಾತ್ರ ಬಳಸ್ಬೇಕು ಈ ಒಂದು ರಸ್ತೆಯಲ್ಲಿ ಅಂತಲೂ ಕೂಡ ಸೂಚನೆ ಕೊಟ್ಟಿರೋದ್ರಿಂದ ಬಹುತೇಕ ಕಡೆ ಕೇವಲ ಒಂದು 10% ನಷ್ಟು ಜನ ಮಾತ್ರ ಏರ್ಪೋರ್ಟ್ಗೆ ಹೋಗುವಂತವ್ರು ಕೆ ಎಸ್ ಆರ್ ಟಿ ಸಿ ಮತ್ತೆ ಬಿ ಎಂ ಟಿ ಸಿ ಅಂತ ಬಳಸುವಂತವ್ರು. ಇನ್ನೆಲ್ಲರೂ ಕೂಡ ಖಾಸಗಿ ವಾಹನಗಳು ಮತ್ತೆ ಟ್ಯಾಕ್ಸಿ, ಓಲಾ, ಊಬರ್ ಈ ರೀತಿಯಾಗಿ ಸ್ವಂತ ವೆಹಿಕಲ್ಗಳಲ್ಲಿ ಹೋಗುವಂತ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಇಡೀ ಜನ ಏನ್ ಏರ್ಪೋರ್ಟ್ಗೆ ಹೋಗ್ತಾರೆ ಮತ್ತೆ ದೇವನಹಳ್ಳಿ ಸೇರಿದಂತೆ ಹೈದರಾಬಾದ್ ಮತ್ತೆ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಹೋಗುವಂತ ಜನ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ತೊಂದರೆಗೆ ಈಡಾಗುವಂತ ಎಲ್ಲಾ ಸಾಧ್ಯತೆಗಳು ಇದೆ. ರಾಘವಸೂರ್ಯ, ಗಾಟ್ ಇಟ್, ಥ್ಯಾಂಕ್ ಯು. ಶಶಿ, ಫ್ರೀಡಮ್ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ? ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.